ನಮಸ್ಕಾರ, ಸುಧಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಮೊಸರು ಅವಲಕ್ಕಿ ಮಾಡೋಣ. ಒಂದು 2 ಟೀಸ್ಪೂನ್ ಅಷ್ಟು ಎಣ್ಣೆ ಹಾಕೋಣ. ಸಾಸಿವೆ ಹಾಕೊಳ್ಳೋಣ, ಒಂದು 1/2 ಟೀಸ್ಪೂನ್ ಅಷ್ಟು ಸಾಸಿವೆ. ಕಡಲೆಬೇಳೆ 1 ಟೀಸ್ಪೂನ್ ಅಷ್ಟು. ಒಣಮೆಣಸಿನ್ಕಾಯಿ 2 ಹಾಕ್ತಾ ಇದ್ದೀನಿ. ಹಸಿಮೆಣಸು 1. ಒಣಮೆಣಸಿನ್ಕಾಯಿ ಸ್ವಲ್ಪ ಕೆಂಪಿಗೆ ಚೆನ್ನಾಗಿ ಫ್ರೈ ಆಗಲಿ. ಒಂದು 1/4 ಇಂಚಿನಷ್ಟು ತುರಿದಿರೋ ಶುಂಠಿ. ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಸ್ವಲ್ಪ ಒಗ್ಗರಣೆ ತಣ್ಣಗಾಗಲಿ. 1/2 ಕೆಜಿ ಅವಲಕ್ಕಿ 3-4 ಸರಿ ತೊಳೆದು ಕ್ಲೀನಾಗಿ ನೆನೆಸಿಟ್ಕೊಂಡಿರೋದು. ಅದಕ್ಕೀಗ ನಾನು 1/2 ಲೀಟ್ರಷ್ಟು ಮೊಸರು ತೊಗೊಂಡಿದ್ದೀನಿ. ಈಗ ಮೊದಲು 1/2 ಅಷ್ಟೇ ಹಾಕ್ಕೊಳ್ಳೋಣ. 1/4 ಕಪ್ನಷ್ಟು ಕಾಯಿತುರಿ. ಕಾಯಿತುರಿ ಜಾಸ್ತಿ ಹಾಕ್ಕೊಂಡಷ್ಟು ಚೆನ್ನಾಗಿರುತ್ತೆ. ಒಂದ್ಸರಿ ಮಿಕ್ಸ್ ಮಾಡ್ಕೊಂಬಿಡೋಣ. ಇನ್ನೊಂದು ಸ್ವಲ್ಪ ಮೊಸರು ಸೇರಿಸ್ಕೊಳ್ಳೋಣ. ನೀವು ತುಂಬ ಗಟ್ಟಿ ಅನಿಸಿದ್ರೆ 1/4 ಕಪ್ನಷ್ಟು ನೀರು ಸಹ ಸೇರಿಸ್ಕೋಬೋದು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋದು. ಇದಕ್ಕೀಗ ಒಗ್ಗರಣೆ ಸೇರಿಸ್ಕೊಳ್ಳೋಣ. ಒಗ್ಗರಣೆ ಎಲ್ಲ ತಣ್ಣಗಾಗಿದೆ, ಮಿಕ್ಸ್ ಮಾಡ್ಕೊಳ್ಳೋಣ. ಮೊಸರು ಅವಲಕ್ಕಿನ ನೀವು ನೈವೇದ್ಯಕ್ಕೂ ಬಳಸ್ಬೋದು. ರುಚಿಕರವಾದ ಮೊಸರು ಅವಲಕ್ಕಿ ರೆಡಿಯಾಗಿದೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋಸ್ನ ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡಿ.